ಎಎನ್ಎಂ ಅನೌನ್ಸ್ಗೆ ಸ್ವಾಗತ. ಪ್ರತಿಯೊಬ್ಬರೂ ರಕ್ತದಾನ ಮಾಡುವಂತೆ ಎಸ್ ಪಿ ಕರೆ. ಸ್ವಯಂ ರಕ್ತದಾನ ಶಿಬಿರದಲ್ಲಿ ಸಂಗ್ರಹಿಸಿದ ರಕ್ತವು ಅಪಘಾತ, ಗರ್ಭಿಣಿ ಸೇರಿದಂತೆ ಹಲವು ರೋಗಿಗಳಿಗೆ ಅನುಕೂಲವಾಗುವುದರಿಂದ ಪ್ರತಿಯೊಬ್ಬರೂ ರಕ್ತದಾನ ಮಾಡುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಜಿ ಕೆ ಮಿಥುನ್ ಕುಮಾರ್ ಅವರು ಕೋರಿದರು. ಅವರು ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ, ಲಯನ್ಸ್ ಕ್ಲಬ್, ಲಯನ್ಸ್ ಸೇವಾ ಟ್ರಸ್ಟ್ ಮತ್ತು ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಅವರ ಸಂಯುಕ್ತ ಆಶ್ರಯದಲ್ಲಿ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಕೊರೋನಾ ಸೋಂಕಿನ ವರ್ಷದಿಂದ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಕಾಣಿಸುತ್ತಿರುವುದು ತಿಳಿದಿದೆ. ನಮ್ಮ ಜಿಲ್ಲೆಯಲ್ಲಿ 400 ಯೂನಿಟ್ ರಕ್ತ ಬೇಕಾಗಿದ್ದು ಕೇವಲ 200-250 ಯೂನಿಟ್ ರಕ್ತ ಮಾತ್ರ ಸಂಗ್ರಹವಾಗುತ್ತಿದೆ. ಇಂತಹ ಸಮಯದಲ್ಲಿ ರಕ್ತದ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡು 100ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಣೆ ಮಾಡಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು. ಇನ್ನು ಶಿಕ್ಷಣ ತಜ್ಞ ಪ್ರೊಫೆಸರ್ ಕೋಡಿರಂಗಪ್ಪ ಮಾತನಾಡಿ, ದಕ್ಷಿಣ ಭಾರತದ ಚಲನಚಿತ್ರ ನಟರು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ, ಅದು ತುಂಬ ದೊಡ್ಡದು. ಅವರು ಇಂದು ಯುವಕರಿಗೆ, ಉದ್ಯೋಗಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವಂತಹ ವ್ಯವಸ್ಥೆಯಾಗುತ್ತಿರುವುದು ಸಂತಸ ವಿಷಯ ಎಂದರು. ತೆಲುಗು ಮತ್ತು ಕನ್ನಡ ಭಾಷೆ ಬಗ್ಗೆ ನಮ್ಮಲ್ಲಿ ಎಲ್ಲಿಯೂ ತಾರತಮ್ಯ ಬಾರದೇ ಇರುವುದು ಒಳ್ಳೆಯ ದಾರಿಯಾಗಿದೆ ಎಂದರು. ಆಲ್ ಇಂಡಿಯಾ ಮೆಗಾ ಫ್ಯಾನ್ಸ್ ಅಧ್ಯಕ್ಷ ಸತ್ಯನಾರಾಯಣ ಮಹೇಶ್ ಮಾತನಾಡಿ, ಸಮಾಜದಲ್ಲಿ ಹೆಚ್ಚು ಕೊರತೆ ಇದೆ ಎಂದರೆ ಹಣ ಕೊಟ್ಟು ಸಿಗದ ವಸ್ತು ಎಂದರೆ ಜೀವಕ್ಕೆ ದಾನ ಅಂದರೆ ರಕ್ತವಾಗಿದ್ದು, ಅಂತಹ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಕ್ತದಾನ ಮಾಡುತ್ತಿರುವುದು ಸಂತಸ ವಿಚಾರ ಎಂದರು. ಕಾರ್ಯಕ್ರಮದಲ್ಲಿ DYSP ಲಕ್ಷ್ಮಯ್ಯ, ಜಿಲ್ಲಾಧ್ಯಕ್ಷ ನಾಗರಾಜ್, ತಾಲೂಕಿನ ಅಧ್ಯಕ್ಷರಾದ ಅಮರ್, ಪದಾಧಿಕಾರಿಗಳಾದ ಮಧುಸೂದನ್, ನರೇಶ್, ವೆಂಕಟರಮಣ, ಮೋಹನ್, ರಮೇಶ್, ನಾಗರಾಜ್ ಮತ್ತು ಅಮರ್ ಮತ್ತಿತರರು ಉಪಸ್ಥಿತರಿದ್ದರು. ಮೆಗಾ ಫ್ಯಾನ್ಸ್ ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ 10ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇಂದು ಒಟ್ಟು 211 ಯೂನಿಟ್ ರಕ್ತ ಸಂಗ್ರಹವಾಯಿತು. ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ನಮ್ಮ PSI ನಾರಾಯಣ ಸ್ವಾಮಿ ಅವರು ಕೂಡ ರಕ್ತದಾನವನ್ನು ಮಾಡಿದ್ದಾರೆ. ಇನ್ನು ನಮ್ಮ ಸ್ಟಾಫ್ಗಳಿಗೂ ನಾನು ಹೇಳ್ತೀನಿ,
ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ವಾಲಂಟರಿ ಆಗಿ ಬಂದು ರಕ್ತದಾನ ಮಾಡಿ ಅಂತಂದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು. ಒಂದು ಸೆಲ್ಫ್ಲೆಸ್ ಆಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತಂದು ರಂಗಪ್ಪ ಅವರು ಮತ್ತು ಮಹೇಶ್ ಅವರು ಮತ್ತೆ ರಘು ಸಾಕಷ್ಟು ಮಾತಾಡಿ ಹೇಳಿದ್ದಾರೆ ರಕ್ತದಾನದಿಂದ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಅಂತಂದು. ಎರಡು ತಿಂಗಳು ಕೆಳಗಡೆ ಅಯೋಮ್ಯ ಅವರು ಒಂದು ಇದೇ ರೀತಿ ಒಂದು ರಕ್ತದಾನನ ಶಿಬಿರನ ಆಯೋಜನೆ ಮಾಡಿದರು. ಅಲ್ಲಿ ನಾನು ಕೂಡ ಸ್ವಯಂ ರಕ್ತದಾನ ಮಾಡಿದೆ. ಇಲ್ಲಿ ಡಾಕ್ಟರ್ಸ್ಗಳು ಹೇಳ್ತಾ ಇದ್ರು ಈ ಕರೋನಾ ಟೈಮಲ್ಲಿ ಲಾಸ್ಟ್ ಒಂದು ವರ್ಷದಿಂದ ಒಂದೊಂದು ಕಾಲ ವರ್ಷದಿಂದ ನಮಗೆ ಆ ಬ್ಲಡ್ ಯೂನಿಟ್ಸ್ ಭಾಳಷ್ಟು ಕಮ್ಮಿ ಆಗಿದೆ ಅಂತ. ಅಂದರೆ ನಮ್ಮ ಜಿಲ್ಲೆನಲ್ಲಿ ಒಂದು 400 ಚಿಲ್ಲೆ ಯೂನಿಟ್ಸ್ ಬೇಕಾಗಿರುತ್ತೆ, ಬಟ್ 200-250 ಮಾತ್ರ ಕಲೆಕ್ಷನ್ ಆಗ್ತಾ ಇದೆ. ಆದ್ದರಿಂದ ನಾವು ಕ್ಯಾಂಪ್ಸ್ನ ಮಾಡ್ತಾ ಇದ್ದೀವಿ ಅಂತ. ನೀವು ಇವತ್ತು ಇಲ್ಲಿ ನಾವು ರಕ್ತ ದಾನ ಮಾಡಿಬಿಟ್ಟು ಹೋಗ್ಬೇಕು. ಈಗ ಮಹೇಶ್ ಅವರು ಹೇಳ್ತಾ ಇದ್ದಾರೆ ಒಂದು 75 ಯೂನಿಟ್ಸ್ ಈಗಾಗಲೇ ಕಲೆಕ್ಟ್ ಆಗಿದೆ, ಸಂಜೆವರೆಗೂ 150 ಯೂನಿಟ್ಸ್ ಕಲೆಕ್ಟ್ ಆಗ್ಬೋದು ಅಂತ. ಬಟ್ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ಯಾವುದೋ ಒಂದು ಪ್ರೆಗ್ನೆಂಟ್ ಲೇಡಿದು ಜೀವ ಉಳಿಬೋದು, ಅಥವಾ ಯಾರೋ ಒಬ್ಬರು ಆಕ್ಸಿಡೆಂಟ್ ಆಗಿದ್ದಾರೆ ಅಂತಂದರೆ ಅಂಥವ್ರು ಜೀವ ಉಳಿಬೋದು. ಅಥವಾ ಸಾಕಷ್ಟು ಎಮರ್ಜೆನ್ಸೀಸ್ ಅಥವಾ ಏನೋ ಅದರಿಂದ ಪ್ಲೇಟ್ಲೆಟ್ಸ್ನ ತಗೊಂಡು ಅಂಥವ್ರು ಜೀವನ ಉಳಿಸ್ಕೋಬೋದು. ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ ಏನಕ್ಕೆ ಅದು ಬಳಕೆ ಆಗ್ತದೆ ಅಂತಂದು. ಅದರ ಜೊತೆಗೆ ನಮ್ಮ ಓನ್ ಹೆಲ್ತ್ಗೆ ಕೂಡ ಇದು ಬೆನಿಫಿಟ್ಸ್ ಇರ್ತದೆ. ಅಂತಂದರೆ ರಘುವರು ಆಗಲೇ ಹೇಳ್ತಾ ಇದ್ರು ಹಾರ್ಟ್ ಅಟ್ಯಾಕ್ ಆಗೋದಾಗಿರಲಿ ಅಥವಾ ಬಿ ಪಿ ಆಗಿರಲಿ ಅಥವಾ ಫ್ಯಾಟ್ ಪರ್ಸೆಂಟೇಜ್ ಆಗಿರಲಿ ಎಲ್ಲದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಂತಂದು ಡಾಕ್ಟರ್ಸ್ ಕೂಡ ಹೇಳ್ತಾರೆ ಇದನ್ನು. ಆದ್ದರಿಂದ ನಾನು ಸಾರ್ವಜನಿಕರನ್ನು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ಈ ರೀತಿ ಸಾಕಷ್ಟು ನೀವು ಕ್ಯಾಂಪ್ಸ್ಗಳನ್ನ ಅರೇಂಜ್ ಮಾಡಿ ಎಷ್ಟು ನಿಮಗೆ ಸಾಧ್ಯತೆ ಇದೆ 18-60 ವಯಸ್ಸಿನ ಆರೋಗ್ಯವಂತೂ ಎಲ್ಲರೂ ಕೂಡ ಈ ರಕ್ತದಾನ ಮಾಡಬಹುದು ಅಂತಂದು ಸೈನ್ಸ್ ಹೇಳ್ತದೆ, ಅಂದರೆ ಡಾಕ್ಟರ್ಸ್ ಹೇಳ್ತಾರೆ. ಸೊ ಸಾಕಷ್ಟು ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅಥವಾ ನಿಮ್ಮ ಮನೆಯವರು ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಬಂದು ರಕ್ತದಾನ ಮಾಡಿಸಿ. ಇದು ಒಂಥರ ದೇಶ ಸೇವೆನೇನೆ. ಈಗ ಸೈನಿಕರು ನಮ್ಮ ಗಡಿನಲ್ಲಿ ನಿಂತ್ಕೊಂಡು ಯಾವ ರೀತಿ ಸೇವೆ ಮಾಡ್ತಾರೆ, ನಾವಿಲ್ಲಿ ಒಂದು ರಕ್ತ ಒಂದು ಯೂನಿಟ್ನ ಕೊಡೋದನ್ನು ಒಂದು ರೀತಿ ದೇಶ ಸೇವೆನೇ ಮಾಡ್ತಾ ಇರ್ತೀವಿ. ಯಾಕಂದರೆ ಇನ್ನೊಬ್ಬರು ಪ್ರಾಣನ ಉಳಿಸ್ತೀವಿ. ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಅನ್ನದಾನ ಮತ್ತು ವಿದ್ಯಾದಾನ ಶ್ರೇಷ್ಠ ದಾನ ಅಂತ. ಅದರ ಜೊತೆಗೆ ರಕ್ತದಾನ ಕೂಡ ಮಹಾನ್ ಶ್ರೇಷ್ಠ ದಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಮಾಜದಲ್ಲಿ ಹೆಚ್ಚಿಗೆ ಏನಾದರೂ ಕೊರತೆ ಇದೆ ಅಂತ ಹೇಳಿದ್ರೆ ಹಣ ಕೊಟ್ಟರು ಸಿಗದೆ ಇರತಕ್ಕಂತ ವಸ್ತು ಅಂತ ಹೇಳಿದ್ರೆ ಜೀವಕ್ಕೆ ದಾನ ಅಂತ ಹೇಳಿದ್ರೆ ಜೀವ ಮತ್ತೆ ಮರುಜೀವ ಬೇಕು ಅಂತ ಹೇಳಿದ್ರೆ ಅದು ರಕ್ತ ಇದ್ದದ್ದು ಮಾತ್ರ. ಆ ರಕ್ತದಾನದ ಶಿಬಿರವನ್ನು ಇವತ್ತು ನಾವು ಏರ್ಪಾಡು ಮಾಡಿ ಯಾರ್ಯಾರು ಬಂದು ಇವತ್ತು ರಕ್ತದಾನ ಮಾಡ್ತಾ ಇದೀವೋ ಅವರ ಬಗ್ಗೆ ತುಂಬಾ ಸಂತೋಷ ಆಗುತ್ತೆ. ಹಾಗಾಗಿ ಇದು ಒಂದು ಖುಷಿ ತರುವಂತದ್ದು ಅಂದ್ರೆ ಎರಡು ವಿಚಾರಗಳಲ್ಲಿ ಇವತ್ತು ನಮಗೆ ಖುಷಿ ತರುವಂತ ವಿಚಾರ. ಹಾಗಾಗಿ ನಾವು ಅಂತಹ ಸಂದರ್ಭದಲ್ಲಿ ನಾವು ಇವತ್ತಿನ ಸೇರಿದೆ ಪ್ರಾಸ್ತಾವಿಕವಾಗಿ ಒಂದು 2-3 ವಿಚಾರನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೂವಿನ ಹಾರ ಹಾಕ್ತಾರೆ, ಆಡಂಬರ ಇರುತ್ತೆ, ಕಟೋಟ್ ಕೊಡ್ತಾರೆ, ಕ್ಷೀರಾಭಿಷೇಕ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಆದ್ರೆ ಇದೊಂದು ಬದಲಾವಣೆ ಆಗಬೇಕು ಅಥವಾ ಈ ಸಮಾಜದಲ್ಲಿರ್ತಕ್ಕಂತಹ ತೊಂದರೆಗಳು ಪಟ್ಟಿರ್ತಕ್ಕಂತಹ ಸುಮಾರು ಜನಗಳು ಶೋಷಿತ ವರ್ಗ ಆಗ್ಬೋದು ಅಥವಾ ಯಾರೇ ಇರ್ಬೋದು ಅಂತವ್ರಿಗೆ ಏನಾದ್ರೂ ಅನುಕೂಲ ಆಗ್ಬೇಕು ಅಂತಕ್ಕಂತ ದೃಷ್ಟಿಯಲ್ಲಿ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿ 1987 ಚಿರಂಜೀವಿಯವರು ಚಿರಂಜೀವಿ ಜಾಗೃತ ಟ್ರಸ್ಟ್ ಮತ್ತು ಐಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿ ಆವತ್ತಿಂದ ಇವತ್ತಿನ ತನಕ ಬರೀ ಆಂಧ್ರಪ್ರದೇಶ ತೆಲಂಗಾಣ ಅಲ್ಲದೆ ಇಡೀ ಎಲ್ಲ ರಾಜ್ಯಗಳಲ್ಲೂ ಸಹ ರಕ್ತದಾನ ಶಿಬಿರಗಳನ್ನು ನಡೆಸುವ ರೀತಿಯಲ್ಲಿ ಏನಾದರೂ ಪ್ರೇರಣೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಸನ್ಮಾನ ಚಿರಂಜೀವಿಯವರಿಂದ ಆಯ್ತು ಅಂದ್ರೆ ತಪ್ಪಾಗೋದಿಲ್ಲ. ಯಾವುದೇ ಒಬ್ಬ ನಟನ ಬಗ್ಗೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಹೊಗಳ್ತೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸಮಾಜಮುಖಿಯಾಗಿಯೂ ಸಹ ನಾನು ಸಮಾಜದಿಂದ ಏನೋ ಪಡೀತಾ ಇದ್ದೇನೆ. ಚಿರಂಜೀವಿಯವರು ಸಮಾಜದಿಂದ ಪಡೀತಾ ಇದ್ದಾರೆ, ಹೆಸರು ಪಡೀತಾ ಇದ್ದಾರೆ, ಹಣ ಪಡೀತಾ ಇದ್ದಾರೆ, ಹೆಗ್ಗಳಿಕೆ ಪಡೀತಾ ಇದ್ದಾರೆ. ಆದ್ರೆ ಅದೇ ಸಮಾಜಕ್ಕೆ ನಾನು ಏನಾದ್ರು ಕೊಡ್ತಕ್ಕಲ್ವಾ ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ಇವತ್ತು ತನ್ನ ಅಭಿಮಾನಿಗಳನ್ನ ಕಟೌಟ್ ಹಾರ ಬೇರೆ ವಿಚಾರಗಳಿಗೆ ಪಕ್ಕಕ್ಕಿಟ್ಟು ಸೇವಾ ಮನೋಭಾವದಲ್ಲಿ ತೊಡಗಿಸ್ಕೊಳ್ಳಿ ಅಂತಕ್ಕಂಥ ಏನಾದ್ರು ಒಂದು ವಿಚಾರ ಕೊಟ್ಟಿದ್ರೆ ಅದು ಚಿರಂಜೀವಿಯವರು. ಆ ಚಿರಂಜೀವಿಯವರು ಮಗ ರಾಮಚಂದ್ರನು ಸಹ ಇವತ್ತು ಅವ್ರ ತಂದೆಯನ್ನ ಅನುಗ್ರಹ ಮಾಡ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇರೋದು ತುಂಬಾ ಸಂತೋಷಕರ ವಿಚಾರ.